ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರೋಗ್ಯ ಕನ್ನಡ ಇಲಿಗಳು ನಮಗೆ ತುಂಬ ಸಮಸ್ಯೆ ಉಂಟು ಮಾಡಿರುತ್ತೆ ನಿಮಗೆ ಒಂದು ವಿಷಯ ಗೊತ್ತಾ ಇಲಿಗಳು ಸುಮಾರು ಇಪ್ಪತ್ತು ರೀತಿಯ ಕಾಯಿಲೆಗಳಿಗೆ ಕಾರಣವಾಗಿದೆ ಒಂದು ಪುಟ್ಟ ಇಲಿ ಕೂಡ ದೊಡ್ಡ ಕೆಟ್ಟ ಪರಿಣಾಮವನ್ನು ಮನುಷ್ಯನಿಗೆ ಮಾಡಬಲ್ಲದು ಅದು ಮಾತ್ರ ಅಲ್ಲ ಈ ಪುಟ್ಟ ಇಲಿಗಳು ನಮಗೆ ಸಾಕಷ್ಟು ಹಾನಿಯನ್ನು ಮಾಡುತ್ತಲೇ ಇರುತ್ತದೆ ಕೆಲವು ಇಲಿಗಳು ನಮ್ಮ ಕಾರಲ್ಲಿ ಇರುವ ವೈರ್ಗಳೆಲ್ಲ ಕಚ್ಚಿ ನಾಶ ಮಾಡಿಸುತ್ತೆ ಇನ್ನು ಕೆಲವು ಇಲಿಗಳು ನಮ್ಮ ತೋಟದ ಗಿಡಗಳನ್ನು ಕಚ್ಚಿ ಹಾನಿ ಮಾಡುತ್ತೆ ನಮ್ಮ ಮನೆಯಲ್ಲಿರುವ ವಸ್ತುಗಳೆಲ್ಲ ಕಚ್ಚಿ ಕಚ್ಚಿ ತುಂಬ ನಾಶ ಮಾಡಿರುತ್ತೆ ಹಾಗಾಗಿ ಇಲಿಗಳನ್ನು ಸುಮ್ಮನೆ ಬಿಡುವ ಬದಲು ಸಾಯಿಸುವುದೇ ಮೇಲು ಕಾರಣವೇನೆಂದರೆ ಅವುಗಳು ಹಾಗೆಯೇ ಬಿಟ್ಟರೆ ಮತ್ತೆ ಪುನಃ ಬರುತ್ತವೆ ಮತ್ತು ಅವುಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿ ಕಾಯಿಲೆಗಳು ಹರಡುತ್ತೆ ಹಾಗಾಗಿ ನಾವು ನ್ಯಾಚುರಲ್ ವಿಧಾನಗಳ ಮುಖಾಂತರ ಇಲಿಗಳನ್ನು ಸಾಯಿಸಬಹುದು ನ್ಯಾಚುರಲ್ ವಿಧಾನಗಳನ್ನು ಬಳಸಲು ನಾವು ಸ್ವಲ್ಪ ಬುದ್ಧಿವಂತಿಕೆ ಬಳಸಬೇಕು ಅಷ್ಟೇ ಯಾಕೆಂದರೆ ಇಲಿಗಳು ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಬಹಳವಾಗಿ ಹೊಂದಿದೆ ಮನೆಯಿಂದ ಇಲಿಗಳನ್ನು ಓಡಿಸಲು ಕೆಲವು ಸುಲಭ ಮಾರ್ಗವಿದೆ ಅವುಗಳನ್ನು ಖಂಡಿತ ನಿಮಗೆ ಯೂಸ್ಫುಲ್ ಆಗಿ ಇರುತ್ತೆ ನೀವು ಮನೆಯಲ್ಲಿ ಬಳಸುವ ಕೆಲವು ಪದಾರ್ಥಗಳನ್ನು ಬಳಸಿ ನೈಸರ್ಗಿಕವಾಗಿ ಇಲಿಗಳನ್ನು ಸಾಯಿಸಬಹುದು ಹಾಗಾದರೆ ಅದು ಯಾವ್ಯಾವ ವಿಧಾನಗಳನ್ನು ಅಂತ ನೋಡೋಣ ಬನ್ನಿ ಮೊದಲನೆಯದು ಜ್ವರ ಮಾತ್ರೆಯನ್ನು ಬಳಸೋದು ಈ ವಿಧಾನ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ ಎಲ್ಲ ವಿಧಾನಕ್ಕಿಂತ ಇದು ತುಂಬ ಯೂಸ್ಫುಲ್ ಆದ ಟ್ರಿಕ್ ಇಲ್ಲಿ ನಾನು ಒಂದು ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಸಾಮಾನ್ಯವಾಗಿ ಜ್ವರ ಅಥವಾ ಕೋಲ್ಡ್ ಬಂದಾಗ ನಾವು ಹಾಕ್ತೀವಿ ಅಲ್ವಾ ಆ ಟ್ಯಾಬ್ಲೆಟನ್ನು ತಗೊಳ್ಳಿ ನೀವು ಯಾವ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ಆದರೂ ತಗೋಬಹುದು ನಾನು ಇಲ್ಲಿ ಮೂರು ತಗೊಂಡಿದ್ದೀನಿ ಇದನ್ನು ಈ ರೀತಿ ಇಟ್ಟು ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಹತ್ತಿರ ಏನಾದರೂ ಹ್ಯಾಮರ್ ಇದ್ದರೂ ಇದಕ್ಕೆ ಯೂಸ್ ಮಾಡಿ ಪುಡಿ ಮಾಡ್ಕೊಳ್ಳಿ ಈಗ ಈ ಮಾಡಿಟ್ಟಿದ ಪುಡಿಗೆ ನಾನು ಗೋಧಿ ಹಿಟ್ಟು ಹಾಕೋತಿದ್ದೀನಿ ನಿಮಗೆ ಬೇಕಾದರೆ ಬೇರೆ ಹಿಟ್ಟು ಯೂಸ್ ಮಾಡ್ಕೋಬಹುದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಯಾವುದಾದ್ರೂ ಹಾಕಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೋತೀವಿ ಅದೇ ರೀತಿ ಇದನ್ನು ಕಲಿಸ್ಕೋಬೇಕು ಓಕೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನು ನೀವು ಮಾಡ್ಕೋಬೌದು ನಿಮಗೆ ಎಲ್ಲಿ ಇಲಿಗಳ ಕಾಟ ಜಾಸ್ತಿ ಇದೆಯೋ ಆ ಜಾಗದಲ್ಲಿ ಇದನ್ನು ಇಟ್ಬಿಡಿ ಮತ್ತೆ ನೀವೇ ನೋಡಿ ಇಲಿಗಳು ಆ ಕಡೆನೇ ಬರೋದಿಲ್ಲ ಇದು ಕನ್ಫರ್ಮ್ ಗ್ಯಾರಂಟಿ ಆದರೆ ಈ ವಿಧಾನವು ಕೆಲವು ಈಗಿನ ಜನ್ರೇಷನ್ ಅವರಿಗೆ ಸ್ವಲ್ಪ ಮೆಸ್ಸಿ ಅನಿಸಬಹುದು ಇಷ್ಟೆಲ್ಲ ಮಾಡಬೇಕಾ ಅಂತ ನಿಮಗೆ ಅನ್ನಿಸ್ಬೌದು ಅಂಥವರಿಗೆ ಇನ್ನೂ ಕೆಲವೊಂದು ಟಿಪ್ಸ್ ನಾನು ಹೇಳಿಕೊಡ್ತೀನಿ ಪುದೀನ ಇಲಿಗಳು ಪುದೀನ ವಾಸನೆಯನ್ನು ಸಾಯಿಸೋಕ್ಕೆ ಆಗಲ್ಲ ನೀವು ನೈಸರ್ಗಿಕವಾಗಿ ಇಲಿಗಳನ್ನು ಸಾಯಿಸಬೇಕು ಅಂದ್ಕೊಂಡಿದ್ದರೆ ಪುದೀನ ಎಣ್ಣೆಯಲ್ಲಿ ಹತ್ತಿಯನ್ನು ಅದ್ದಿ ಮತ್ತು ಅದನ್ನು ಇಲಿಗಲು ಓಡಾಡುವ ಜಾಗದಲ್ಲಿ ಮತ್ತು ಅವುಗಳು ವಾಸಿಸುತ್ತಿರುವ ಗುಂಡಿಗಳಲ್ಲಿ ಇಟ್ಟು ನೋಡಿ ಆ ವಾಸನೆ ಅವುಗಳ ಶ್ವಾಸಕೋಶವನ್ನು ಕುಗ್ಗಿಸುತ್ತೆ ಮತ್ತು ಇಲಿಗಳು ಸತ್ತು ಹೋಗ್ತದೆ ಮನುಷ್ಯರ ತಲೆ ಕೂದಲು ಮನುಷ್ಯನ ತಲೆ ಕೂದಲು ಬಿದ್ದಿರುವ ಜಾಗದಲ್ಲಿ ಇಲಿಗಳು ಸುಲಿದಾಡದೇ ಇಲ್ಲ ಇಲಿಗಳಿಗೆ ಕೂದಲು ಎಂದರೆ ಭಯ ಅವುಗಳ ಪ್ರಕಾರ ಕೂದಲು ಅವುಗಳನ್ನು ಸಾಯಿಸುತ್ತೆ ಎಂಬ ನಂಬಿಕೆ ಇದೆ ಹಾಗಾಗಿ ಕೂದಲಿದ್ದರೆ ಇಲಿಗಳು ಇಲ್ಲ ಎಂದರ್ಥ ನ್ಯಾಫ್ತಲಿನ್ ಉಂಡೆಗಳು ಅಥವಾ ಉಂಡೆಗಳು ನೈಸರ್ಗಿಕವಾಗಿ ಇಲಿಗಳನ್ನು ಸಾಯಿಸಲು ಇರುವ ಮಾರ್ಗವೆಂದರೆ ಅದು ಈ ನ್ಯಾಫ್ತಲಿನ್ ಉಂಡೆಗಳು ಈ ಸಣ್ಣ ಉಂಡೆಗಳು ಮನುಷ್ಯರಿಗೆ ಮಾತ್ರ ವಿಷಕಾಯಿಯಲ್ಲ ಬದಲಾಗಿ ಇಲಿಗಳಿಗೂ ಕೂಡ ವಿಷಕಾಯಿಯಾಗಿರುತ್ತೆ ದನದ ಸಗಣಿ ನೀವು ಇಲಿಗಳನ್ನು ನೈಸರ್ಗಿಕವಾಗಿ ಸಾಯಿಸುವುದು ಹೇಗೆ ಅಂತ ಯೋಚಿಸುತ್ತಿದ್ದರೆ ಖಂಡಿತ ದನದ ಸಗಣಿಯನ್ನು ಬಳಕೆ ಮಾಡಬಹುದು ಒಂದು ವೇಳೆ ಇಲಿಗಳು ದನದ ಸಗಣಿಯನ್ನು ಸೇವಿಸಿದರೆ ಅವುಗಳಿಗೆ ವಾಂತಿ ಶುರುವಾಗುತ್ತೆ ಮತ್ತು ಅತಿಯಾದ ವಾಂತಿಯಿಂದ ಇಲಿಗಳು ಸಾಯುತ್ತೆ ಕಾಳು ಮೆಣಸು ಕಾಲುಮೆಣಸಿನ ಪುಡಿಯನ್ನು ಇಲಿಗಳ ಬಿಲಗಳಿಗೆ ಚಿಮುಕಿಸಿ ಇದರ ವಾಸನೆಯು ಇಲಿಗಳ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರಿ ಇಲಿಗಳು ಸಾಯುವಂತೆ ಮಾಡುತ್ತದೆ ಲವಂಗದ ಎಲೆಗಳು ಇಲಿಗಳು ಲವಂಗದ ಎಲೆಗಳನ್ನು ತಮ್ಮ ಆಹಾರ ಎಂದು ಸೇವಿಸುತ್ತೆ ನ್ಯಾಚುರಲ್ ಆಗಿ ಇಲಿಗಳು ಸಾಯಿಸಲು ಈ ಎಲೆಗಳು ಅವುಗಳ ಬಿಲಗಳಲ್ಲಿ ಇಡಬಹುದು ಇದು ಇಲಿಗಳನ್ನು ಸಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈರುಳ್ಳಿ ಈರುಳ್ಳಿ ಬಳಕೆ ಮಾಡುವುದು ಮತ್ತೊಂದು ಪ್ರಮುಖ ವಿಧಾನಗಳಲ್ಲಿ ಒಂದೆನಿಸಿದೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಈರುಳ್ಳಿಯನ್ನು ಕತ್ತರಿಸಿ ಅವುಗಳ ಬಿಲಗಳಿಗೆ ಹಾಕಿ ಇದು ಕೂಡ ನೈಸರ್ಗಿಕ ವಿಧಾನಗಳಲ್ಲಿ ಒಂದಾಗಿದೆ ಪ್ಲಾಸ್ಟಿಕ್ ಹಾವುಗಳು ಕೂಡ ಇಲಿಗಳು ಬರದಂತೆ ತಡೆಯುತ್ತದೆ ಮಕ್ಕಳ ಪೌಡರ್ ಮಕ್ಕಳ ಪೌಡರ್ ಇಲಿಗಳಿಗೆ ಉಸಿರುಗಟ್ಟಿಸುತ್ತೆ ಮತ್ತು ಅವುಗಳು ಸಾಯಲು ಕಾರಣವಾಗುತ್ತೆ ಶಬ್ದಗಳು ಅವುಗಳನ್ನು ನೋಯಿಸುತ್ತೆ ಶಬ್ದಗಳು ಇಲಿಗಳಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಅಷ್ಟೇ ಅಲ್ಲ ಇಲಿಗಳ ಕಿವಿಯಲ್ಲಿ ರಕ್ತಸ್ರಾವಕ್ಕೂ ಕಾರಣವಾಗುತ್ತೆ ಹಾಗಾಗಿ ಅಳೆಗಳು ಜೋರಾಗಿ ಇರುವ ಸೌಂಡ್ ಬಾಕ್ಸ್ ಅನ್ನು ಬಳಸಿ ಇಲಿಗಳನ್ನು ನೈಸರ್ಗಿಕವಾಗಿ ಸಾಯಿಸುವ ಒಂದು ವಿಧಾನವಾಗಿದೆ ಬೆಕ್ಕು ಸಾಕಿ ಅತಿ ಹಳೆಯ ಔಷಧಿ ಅಂದರೆ ನಿಮ್ಮ ಮನೆಯಲ್ಲಿ ಬೆಕ್ಕನ್ನು ಸಾಕುವುದು ಇಲಿ ಎಲ್ಲಿದೆ ಎಂಬುದು ಮುಖ್ಯವಲ್ಲ ಅದೆಲ್ಲೇ ಅಡಗಿ ಕೂತರು ಹಿಡಿದು ಬೇಟೆಯಾಡುವ ಸಾಮರ್ಥ್ಯ ಬೆಕ್ಕಿಗಿದೆ ನಾನು ತಿಳಿಸಿದ ಎಲ್ಲ ವಿಧಾನಗಳು ಇಲಿಗಳ ಜೀವಕ್ಕೆ ಕುತ್ತು ತರುವುದು ಗ್ಯಾರಂಟಿ ಮತ್ತು ಹೀಗೆ ಮಾಡುವುದು ಯಾರಿಗೂ ಕೂಡ ಪ್ರಯಾಸದ ಕೆಲಸವೂ ಅಲ್ಲ ದುಬಾರಿಯೂ ಅಲ್ಲ ಓಕೆ ಫ್ರೆಂಡ್ಸ್ ನಾನು ಹೇಳಿಕೊಟ್ಟಿದ್ದ ಈ ಟ್ರಿಪ್ ನಿಜವಾಗಲೂ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಂಬ್ತೀನಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಒಳ್ಳೆ ಒಳ್ಳೆ ಯೂಸ್ಫುಲ್ ಆದ ಟಿಪ್ಸ್ ಗಾರ್ಡ್ನಿಂಗ್ ಟಿಪ್ಸ್ ಹೆಲ್ತ್ ಟಿಪ್ಸ್ ವಿಡಿಯೋ ಮಾಡುತ್ತಾನೇ ಇರುತ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್